ರಿಷಬ್ ಅಂತ ಅವರು ನಿಮ್ಮನ್ನ ಆಯ್ಕೆ ಮಾಡಿ, ಇಸ್ ಇಟ್ ದ ಪ್ರಾಕ್ಸಿಮಿಟಿ ಬಿಟ್ವೀನ್ ಯು ಅಂಡ್ ರಿಷಬ್? ಪ್ರಮೋದನ್ ಆಕ್ಚುಲಿ ಭರತರಾಜ್ ಅವರೇ ಆಯ್ಕೆ ಮಾಡಿದ್ರು. ನೀವು ಒಪ್ತಿದ್ರೆ ಅವನು ಎಂತ ಪ್ರೊಡ್ಯೂಸರ್ ಅಂದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೋ ಅದಕ್ಕೂ ಅಂತ. ಸೊ ಇವೊಂದು ವಿಷಯ ರಕ್ಷಿತ್ತು, ಅದೊಂದು ಟ್ಯಾಗ್ ಲೈನ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು. ಸೊ ನಮಸ್ಕಾರ ಎಲ್ಲರಿಗೂ. ಅಂಡ್ ಮೇಡಮ್, ನೀವು ಕೇಳಿದ ಪ್ರಶ್ನೆ ಫಸ್ಟ್ ನಾನು ರಿಷಬ್ಗೆ ಮತ್ತೆ ಭರತ್ಗೆ ಕೇಳಿದ ಪ್ರಶ್ನೆನೂ ಅದೇ. ಈ ಕತೆ ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡ್ರು, ಓಕೆ ಆಗಿತ್ತು. ಸೊ ಇವರಿಬ್ರು ಬಂದ್ಬಿಟ್ಟು ನನ್ನನ್ನು ಒಂದಿನ ನಾನೆಲ್ಲೋ ಬೇರೆ ಆಚೆ ಇದ್ದೆ, ಶೆಟ್ರೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ. ಹೋದಾಗ ಫಸ್ಟ್ ಹೇಳಿದ್ದೆ ಲಾಫಿಂಗ್ ಬುದ್ದಾಗೆ ನೀವೇ ಹೀರೋ, ರೆಡಿ ಆಗ್ಬಿಡಿ ಅಂತಂದ. ನಾನು ಹೇಳಿದೆ ಯಾವ ನಂಬಿಕೆ ಮೇಲೆ ನನ್ನನ್ನು ಹೀರೋ ಮಾಡ್ತಾ ಇದೆಯಾ ಮರಯ್ಯ ಅಂತ. ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದ, ನಿನಗೆಲ್ಲ ದುಡ್ಡು ಆಗ್ತಿರೋದು ನನ್ನ ಕತೆಗೆ ಅಂತ. ಸೊ ನಿನ್ ಮೇಲೆಲ್ಲ ದುಡ್ಡು ಆಗ್ತಿರೋದು ನನ್ನ ಕತೆ ಮೇಲೆ ಅಂತಂದ. ಸೊ ಅದೇ ಅದಾದ್ಮೇಲೆ ಭರತ್ರು ಇನ್ನೊಂದು ಟಾಸ್ಕ್ ಕೊಟ್ರು, ಇನ್ನೊಂಚೂರು ವೆಯ್ಟ್ ಗೈನ್ ಮಾಡೋಣ ಅಂತ. ಬಟ್ ಅದಾದ್ಮೇಲೆ ಲಾಕ್ಡೌನ್ ಆಯ್ತು, ಲಾಕ್ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳ್ಳಗಾಗೋದೆ. ಸೊ ಸಕ್ಕತ್ ಸಣ್ಣ ಆಗ್ಬಿಟ್ಟೆ ನಾನು, ಹೊರಗಡೆ ಊಟ ಇಲ್ಲ. ಹೌದು, ಅಂದ್ರೆ ಹೆಲ್ತಿ ಫುಡ್ ಅಲ್ವಾ ಅದು, ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಇದ್ದೆ. ಲಾಕ್ಡೌನ್ ಅಲ್ಲಿ ಸಣ್ಣ ಅದೇ. ಅದಾದ್ಮೇಲೆ ಇವನು ಹೇಳ್ದ ಬೇಡ ಅನ್ಸುತ್ತೆ ನಿನ್ ದಪ್ಪ ಆಗೋದು, ಪ್ರಾಸ್ಥೆಟಿಕ್ಸ್ ಯೂಸ್ ಮಾಡೋಣ ಅಂತ. ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ. ಎಷ್ಟೇ ಪ್ರಾಸ್ಥೆಟಿಕ್ ಯೂಸ್ ಮಾಡಿದ್ರು ನಮ್ಗೆ ಮುಖದ ಮೇಲೆ ಅದನ್ನೆಲ್ಲ ಹಾಕಿದಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ ಹೊಡೆದ್ಬಿಡುತ್ತೆ. ಅಂಡ್ ಸುಮಾರಷ್ಟು ಅಪ್ಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದರಲ್ಲಿ. ಸೊ ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಆಗ್ತೀನಿ ಅಂತ ಟಾಸ್ಕ್ ತೊಗೊಂಡು ಒಂದು 30 ಕೆಜಿ ದಪ್ಪ ಆಗಿ ಆ 30 ಕೆಜಿ ನೀವು ಇಳಿಸ್ಕೊಂಡಿದ್ದೀನಿ. ಇಳಿಸೋದು ಸೊ ಹಿಂಗೆ ಮೇಡಮ್, ಥ್ಯಾಂಕ್ ಯು. ನನ್ ಖಂಡಿತ ನನ್ ಪರ್ಸೆಪ್ಷನ್ ತುಂಬಾ ಮುಂಚೆನೆ ಚೇಂಜ್ ಆಗಿತ್ತು. ಅಂದ್ರೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಒಂದ್ಸರಿ ಗಲಾಟೆ ಮಾಡ್ಕೊಂಡು ಪೊಲೀಸ್ ಅವ್ರು ಹೊಡೆದಾಗ ಅವ್ರನ್ನ ವಿಲನ್ಗಳ ತರ ಟ್ರೀಟ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ರೀಸೆಂಟ್ಲಿನೂ ಅಲ್ಲ, ನನ್ಗೆ ಸುಮಾರು ಜನ ಪೊಲೀಸ್ ಅವ್ರ ಫ್ರೆಂಡ್ಸ್ ಆದ್ರು ಡಿಗ್ರಿ ಆದ ನಂತರ. ನನ್ನ ಫ್ರೆಂಡ್ಸ್ ಸುಮಾರು ಜನ ಬೇರೆ ಬೇರೆ ಊರುಗಳಲ್ಲಿ ಪೊಲೀಸ್ ಆದ್ರು. ಸೊ ಅವ್ರಗಳ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬ ಸಿಂಪತಿ ಬರುತ್ತೆ. ಆ್ಯಕ್ಚುಲಿ ರಿಷಬ್ ಹೇಳ್ದಂಗೆ ದಿನ ಬೆಳಗ್ಗೆ ಆದರೆ ನೀವು ಆ್ಯಸ್ ಎ ಪ್ರೆಸ್ ಅವರು ನೀವು ಸುಮಾರು ಜನನ ಇಂಟರ್ವ್ಯೂ ಮಾಡ್ತಿರ್ತೀರ. ಸೊ ನಿಮ್ಮ ತಲೆಯಲ್ಲಿ ಕ್ವೆಶನ್ಸ್ ಹುಟ್ತಾನೆ ಇರುತ್ತೆ. ಸೊ ಪೊಲೀಸ್ ಅವರು ದಿನ ಬೆಳಗಾದ್ರೆ ಒಬ್ಬ ಕೊಲೆಗಾರನ ಮೀಟ್ ಮಾಡ್ತಾರೆ, ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ, ಅವ್ರ ನೆಗೆಟಿವ್ ಥಾಟ್ಸ್, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ, ಅವ್ರ ಮೇಲೆ ಇರೋ ಪ್ರೆಷರ್, ಅವ್ರ ಮೆಂಟಲ್ ಪ್ರೆಷರ್. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಅವತ್ತೇ ಅವ್ರ ಬಗ್ಗೆ ತಿಳ್ಕೊತಾ ಹೋದೆ. ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ಸಲ್ಲಿ ಇರ್ತಾರೆ, ಅವ್ರ ಫ್ಯಾಮಿಲಿ ಹೇಗೆ ಅದನ್ನು ಸಪೋರ್ಟ್ ಮಾಡ್ತಾರೆ. ಈ ಯೂಶ್ವಲಿ ನಮಗೂ ಹೇಳ್ತಾರೆ ಸಿನಿಮಾದವ್ರು ನೀವು ಮನೆಯಲ್ಲೇ ಇರಲ್ಲ, ನೀವು ಊರೂರು ಸುತ್ತಾ ಇರ್ತಾರೆ ಶೂಟಿಂಗ್ ಅಂತ. ಬಟ್ ಅವ್ರ ಕಥೆಗಳು ಕೇಳಿದ್ರೆ ನಮಗಿಂತನೂ ವಿಭಿನ್ನವಾಗಿದೆ. ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗೆ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರಬೇಕಲ್ಲ, ಆ ವೈಬ್ನೆಲ್ಲ ಅಲ್ಲೇ ಸ್ಟೇಷನ್ ಬಾಗಿಲ ಹತ್ರ ಬಿಟ್ಟು ಮನೆಗೆ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರಬೇಕು. ಸೊ ಆ ಚಾಲೆಂಜ್ ಇದೆಯಲ್ಲ, ಅದು ತುಂಬ ನನಗೆ ಅವ್ರ ಬಗ್ಗೆ ಸಿಂಪತಿ ಆಗುತ್ತೆ. ಆ್ಯಂಡ್ ಆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು. ಆ ಸಿಂಪತಿ ಯಾಕೆ ಬರುತ್ತೆ ಅಂದರೆ ನೀವು ಸ್ಟೇಷನಲ್ಲಿ ಎಷ್ಟೇ ಹಾರ್ಷ್ ಆಗಿದ್ರು ಮನೆಗೆ ಬಂದು ಅಷ್ಟು ಸಾಫ್ಟಾಗಿ ವೈಫ್ ಮತ್ತು ಮಕ್ಕಳ ಜೊತೆ ಇರಲೇಬೇಕಾಗತ್ತೆ. ಸೊ ಈ ಥರದ ಟಾಸ್ಕ್ಗಳೆಲ್ಲ ನೋಡಿದಾಗ ನನಗೆ ಅವ್ರ ಬಗ್ಗೆ ನಿಜ ಕನಿಕರ ಬರುತ್ತೆ.